ಕಿಂಜಣ್ಣ ಎಂದರೆ ಚಿಕ್ಕ ಅಣ್ಣ. ಆದರೆ ಆಜಾನುಬಾಹು ಕಯ್ಯಾರರು ಗಾತ್ರದಲ್ಲೂ ವ್ಯಕ್ತಿತ್ವದಲ್ಲೂ ದೊಡ್ಡಣ್ಣ. ಕಯ್ಯಾರರು ಹುಟ್ಟಿದ್ದು ಅವರ ತಾಯಿ ದೇಯಕ್ಕೆಯವರ ಪೆರಡಾಲದ ಮನೆಯಲ್ಲಿ 1915 ಜೂನ್ 8ರಂದು. ಹಾಡು ಕತೆ ಇವುಗಳನ್ನು ಕೇಳಲಿಕ್ಕೆ, ಹಾಡನ್ನು ಕೇಳಲಿಕ್ಕೆ, ಕಥೆಗಳನ್ನು ಕೇಳಲಿಕ್ಕೆ ಆಸಕ್ತಿ ಹೊಂಟಿದ್ದು ಈ ನೇಜಿ ನಡುವಾಗ ಆ ಕೂಲಿ ಕೆಲಸಗಾರರು ಪಾಡ್ದನಗಳನ್ನು ಮತ್ತು ಇದನ್ನೆಲ್ಲ ಹೇಳ್ತಾ ಇದ್ರು. ಅದರಲ್ಲಿಯೂ ಕಥೆಗಳು ಹೇಳ್ತಿದ್ರು. ಸಂದಿರುವಾಗ ನಾವು ಯಕ್ಷಗಾನ ಉಂಟಂತ ಹೇಳಿದ್ರೆ ಇಲ್ಲಿ ಕೂಡ್ಲು ಮೇಳ, ಇಚ್ಚಂಪಾಡಿ ಮೇಳ ಮತ್ತು ಈಗ ಭಾಳ ಪ್ರಸಿದ್ಧ ಮೇಳಗಳದ್ದು. ಆಮೇಲೆ ಆ ಮೇಳಗಳಲ್ಲಿರುವಂಥವರು ಭಾಳ ಪ್ರಸಿದ್ಧ ಪಾತ್ರಧಾರಿಗಳು. ಅವರಿಗೆ ವಿಶೇಷ ಕಲಿವಿಕೆ ಇಲ್ಲ, ಆದರೆ ಒಳ್ಳೆಯ ಅಭಿನಯ, ಒಳ್ಳೆಯ ವೇಷ, ಒಳ್ಳೆಯ ಮಾತುಗಾರಿಕೆ. ವೇಷಗಳು ಕೂಡ ಹಾಗೆ, ರಾಕ್ಷಸ ವೇಷವು ರಾಕ್ಷಸರ ಹಾಗೆ ಕಾಣಬೇಕು. ರಾವಣ ಹತ್ತು ತಲೆ ರಾವಣನನ್ನು ಹತ್ತು ತಲೆ ರಾವಣ ಅಂತಲೇ ಅವರು ಆ ರೀತಿ ವೇಷ ಹಾಕ್ತಾ ಇದ್ರು. ಮತ್ತು ದುಶ್ಯಾಸನ ಕರುಳನ್ನು ಭೀಮ ಎಳಿಬೋದನ್ನು ಅದೇ ರೀತಿ ಕರುಣೇ ಹೊರಟೆಯಿಂದ ಎಳೆದ ಹಾಗೆ ನಮಗೆ ಕಾಣ್ತಾ ಇತ್ತು. ಇದನ್ನೆಲ್ಲ ನೋಡಿ ಅನ್ಯಾಯ ಮಾಡಿದಂಥ ರಾವಣ ಮೂರು ಲೋಕದಲ್ಲಣನಾದರೂ, ತ್ರಿಲೋಕದಲ್ಲಣ ಅಂತ ಹೆಸರು ಪಡೆದರೂ ಕೂಡ, ಅತ್ಯಂತ ಸಮರ್ಥನಾದರೂ ಕೂಡ, ಮಂಗಗಳ ಸಹಾಯದಿಂದ, ಕಪಿಸೈನ್ಯದ ಸಹಾಯದಿಂದ ಶ್ರೀರಾಮನು ಅವನನ್ನು ಧ್ವಂಸ ಮಾಡಿದ. ಹಾಗಾದರೆ ಅನ್ಯಾಯ ಮಾಡಿದ್ದು ಅದು ಉಳಿಯುವುದಿಲ್ಲ. ಇದು ಸಾಹಿತ್ಯಕ್ಕೆ ಒಂದು ಪ್ರೇರಣೆ. ಸಾಹಿತ್ಯದ ಕೆಲಸ ಅಂತೇಳಿದ್ರೆ ಹಿತವನ್ನು ಮಾಡಬೇಕು ಎನ್ನುವುದು ಅದು. ಸಹಿತ ಸಹಿತ ಉಳ್ಳದ್ದು ಸಾಹಿತ್ಯ ಮನುಷ್ಯನ ಜೀವನಕ್ಕೆ ಹಿತ ಕೊಡುವುದು. ಬದಿಯಡ್ಕದ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ಕಯ್ಯಾರರ ಮೊದಲ ಓದು ಆರಂಭ. ನಂತರ ಪೆರಡಾಲದ ಮಹಾಜನ ಸಂಸ್ಕೃತ ಕಾಲೇಜಿನಲ್ಲಿ ಮುಂದಿನ ವಿದ್ಯಾಭ್ಯಾಸ. ಆ ಕಾಲದಲ್ಲಿ ಆ ಶಾಲೆಯಲ್ಲಿ ಸಂಸ್ಕೃತ, ಕನ್ನಡ, ಆಮೇಲೆ ಸಾಮಾನ್ಯವಾಗಿ ಇಂಗ್ಲೀಷ್ ಭಾಷೆಯು ಕೂಡ ಅಲ್ಲಿತ್ತು. ನಾನು ಮೂರನ್ನು ಅತಿ ಆಸಕ್ತಿಯಿಂದ ಅಭ್ಯಾಸ ಮಾಡಿದೆ. ಅಲ್ಲಿ ಕಲಿಯುವಾಗ ರಾಮಾಯಣ, ತರವೇ ರಾಮಾಯಣ, ತರವೇ ರಾಮಾಯಣ ಮತ್ತು ಇದು ನಮ್ಮ ಇದು ಭಾರತ, ಅದು ದರ್ಗಿನ ಭಾರತ, ಇದನ್ನು ನಮ್ಮ ಮನೆಯಲ್ಲಿ ಕೂಡ ಹೆಂಗುಸರು ಸಾಧಾರಣ ಇಡೀ ದಿವಸವೂ ವಿಶ್ರಾಂತಿ ಕಾಲದಲ್ಲಿ ಅವರು ಓದ್ತಾಯಿದ್ರು. ನನ್ನ ಅತ್ತೆಯವರು, ನನ್ನ ಹೆಂಡತಿಯ ತಾಯಿ, ಅವರೆಲ್ಲ ಭಾಳ ಚಂದಕ್ಕೆ ಓದು, ನಾವೆಲ್ಲ ಕೇಳೋದು. ಅದನ್ನು ಸಾಹಿತ್ಯ ರೂಪದಲ್ಲಿ ಪಾಠ ಅಲ್ಲಿ ಇತ್ತು ಇತ್ತನೋಡಿ. ಆಮೇಲೆ ಲಕ್ಷ್ಮೀಶನ ಕಥೆಗಳು, ಲಕ್ಷ್ಮೀಶನ ಜೈಮಿನಿ ಭಾರತರ ಕಥೆಗಳನ್ನು ಕೂಡ ಅತ್ಯಂತ ಸುಂದರವಾಗಿ ಪಾಠ ಮಾಡ್ತಾಯಿದ್ರು. ಕಾಳಿದಾಸ ಮಹಾಕವಿ, ಸಂಸ್ಕೃತ ಮಹಾಕವಿ ಕಾಳಿದಾಸ, ಆಮೇಲೆ ಕಾಳಿದಾಸನ ಕವಿ ವಾಲ್ಮೀಕಿ, ವ್ಯಾಸ, ಭಾರವಿ, ದಂಡಿ ಇತ್ಯಾದಿ ಅನೇಕ ಸಂಸ್ಕೃತ ಕವಿಗಳನ್ನು ಕೂಡ ನಾವು ಬಾಯ್ಪಟ್ಟ ಕಲ್ತದ್ದು. ಶಿವರಾಮ ಕಾರಂತರು ಪುತ್ತೂರಿನಲ್ಲಿ 10 ದಿವಸಗಳ ದಸರಾ ಮಹೋತ್ಸವ ಮಾಡ್ತಾಯಿದ್ರು, 8-8 ದಿವಸ. ಅದಕ್ಕೆ ಇಡೀ ಕರ್ನಾಟಕದ ಎಲ್ಲ ಸಾಹಿತಿಗಳನ್ನು ಕರೆಸಿ ಆ 10 ದಿವಸ ಸಂಭ್ರಮ ಅಂಥ ಒಂದು ದಸರಾ ಮಹೋತ್ಸವ ನಾನು ಕಾಣಲಿಲ್ಲ. ಆಗ 1935ನೇ ಇಸವಿಯಲ್ಲಿ ಶ್ರೀಮಾನ್ ಕಯ್ಯಾರ ಕಿಂಜಣ್ಣ ರೈಗಳು ಮತ್ತು ಅಮ್ಮೆಂಬಳ ಶಂಕರನಾರಾಯಣ ಅವರು ಪೆರಡಾಲದ ಸಂಸ್ಕೃತ ಕಾಲೇಜಿನಲ್ಲಿ ಕರೀತಾ ಇದ್ದರು. ಅವರು ಎಡೆಬಿಡದೆ ಅಲ್ಲಿಗೆ ಬರ್ತಾಯಿದ್ರು. ಆಗ ನನಗೆ ಅವರ ಪರಿಚಯ ಆಯ್ತು. ನಾನು ವಿದ್ಯಾರ್ಥಿಯಾಗಿ ಬರ್ತಾಯಿದ್ದೆ, 10 ದಿವಸವೂ ಬರ್ತಾಯಿದ್ದೆ, ಅವರು ಬರ್ತಾಯಿದ್ರು. ಆಗ ಒಡನಾಟ ಆಯಿತು. ಅಷ್ಟು ಸಣ್ಣ ಪ್ರಾಯದಲ್ಲೇ ಅವರು ಇದಾಯಿತು. ಮತ್ತು ಅವರ ಪಠ್ಯಪುಸ್ತಕಗಳನ್ನೆಲ್ಲ ತಗೊಂಡೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಮತ್ತು ಕರ್ನಾಟಕದ ಎಲ್ಲ ಸಮ್ಮೇಳನಗಳಲ್ಲಿಯೂ ಅವರ ಕವಿತೆಗಳನ್ನು ಹಾಡಿ ಅವರ ಐಕ್ಯಗಾನವನ್ನು ನಾನು 3,300 ಬಾರಿ ಹಾಡಿದ್ದೇನೆ ಇವತ್ತಿನವರೆಗೂ 40ನೇ ಇಸವಿಯಿಂದ. ಮಂಗಳೂರಿನ ಮೊದಲ ಶಾಲೆಯಾದ BEM ಹೈಸ್ಕೂಲಿನಲ್ಲಿ 4th ಫೋರಂನಿಂದ 6th ಫೋರಂವರೆಗೆ ವಿದ್ಯಾಭ್ಯಾಸ ಮುಂದುವರೆಸಿದರು. ಮತ್ತು ಜಾರ್ಜ್ ಐಮನ್ ಅಂತ ಒಬ್ಬರು ಇಂಗ್ಲೀಷ್ ಕಲಿಸುವಂಥ ಉಪಾಧ್ಯಾಯರೆಲ್ಲ ಇದ್ದರು. ಬಹಳ ಪ್ರೀತಿ ಮಾಡಿದ್ದು ನಾನು. ನಾನು ಸ್ವಲ್ಪ ಏಜಿರಾಗ, ಯಾಕಂದರೆ ಇಲ್ಲಿ ವಿದ್ವಾನ್ ಪಾಸಾಗಿ ನಾನು ಹೋದದ್ದು ಇಂಗ್ಲೀಷ್ ಕಲಿಯಲಿಕ್ಕೆ. ಆದರೂ ಕೂಡ ನನ್ನ ಮೇಲೆ ತುಂಬ ಅಭಿಮಾನದಿಂದ ನನಗೆ ಇಂಗ್ಲೀಷ್ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದರು. ಯೌವನದ ದಿನಗಳಲ್ಲಿ ಕಿಂಜಣ್ಣ ರೈಗಳ ಚಟುವಟಿಕೆಯ ಕೇಂದ್ರವಾಗಿದ್ದದ್ದು ಮಂಗಳೂರು. ಹೊಟ್ಟೆಪಾಡಿಗಾಗಿ ಪೆನ್ನು ಹಿಡಿದು ಕಯ್ಯಾರರು ಪತ್ರಕರ್ತರಾದರು.